ಮಹಾಮಾರಿ ವ್ಯಾಪಕವಾಗಿ ಹರಡಿಕೊಂಡಿದ್ದು ಕೊರೋನಾ ಸೋಂಕಿತರ ಗುಣಪಡಿಸುವಲ್ಲಿ ನಗರದ ಖ್ಯಾತ ವೈದ್ಯ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಕಡಿಮೆ ಖರ್ಚಿನಲ್ಲಿ ಕೋವಿಡ್ ಚಿಕಿತ್ಸೆ ನೀಡಿ ಮಾನವೀಯತೆ ಮೆರೆಯುತ್ತಿದ್ದಾರೆ. ಹೌದು, ಕೋವಿಡ್ ಹೆಸರಿನಲ್ಲಿ ಖಾಸಗಿ ಆಸ್ಪತ್ರೆಗಳು ಲಕ್ಷಾಂತರ ಬಿಲ್ ಮಾಡುತ್ತಿದ್ದಾರೆ ಎಂಬುದು ಕೇಳುತ್ತಿದ್ದೇವೆ. ಆದರೆ ಚಿಕ್ಕೋಡಿ ನಗರದ ಶಿವಕೃಪಾ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಸೋಂಕಿತರಿಗೆ ಹೋಮ್ ಐಸೋಲೇಷನ್ ಮೂಲಕ ಮನೆಯಲ್ಲಿ ಚಿಕಿತ್ಸೆ ಕೊಡುತ್ತಿದ್ದಾರೆ. ಕಳೆದ 3-4 ತಿಂಗಳಿಂದ ಚಿಕ್ಕೋಡಿ ನಗರ ಹಾಗೂ ಸುತ್ತಮುತ್ತ ಹಳ್ಳಿಯಲ್ಲಿ ಸೋಂಕು ತಗುಲಿರುವ 150-200 ಜನರಿಗೆ 7-8 ಸಾವಿರ ರೂಪಾಯಿ ಕಡಿಮೆ ಖರ್ಚಿನಲ್ಲಿ ಚಿಕಿತ್ಸೆ ನೀಡಿ ಗುಣಪಡಿಸಿದ್ದಾರೆ. ನಾನು ಚಿಕ್ಕೋಡಿ ರಹವಾಸಿ ಇದ್ದು, ಆಗಸ್ಟ್ನಲ್ಲಿ ನನಗೆ ಕೆಮ್ಮು ಜ್ವರ ತ್ರಾಸಿತ್ತು. ಅದಕ್ಕೆ ನಾನು ಸಿ ಟಿ ಸ್ಕ್ಯಾನ್ ರಿಪೋರ್ಟ್ ಮಾಡಿಸ್ಕೊಂಡೆ. ಅದರಾಗ ನಾನು ಕೊರೋನಾ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿತ್ತು. ಆದರೂ ನನಗೆ ಒಂದು ಅಂಜಿಕೆ ಬಂತು, ನನಗೆ ಎಲ್ಲರೂ ಈಗ ಹಾಸ್ಪಿಟಲ್ನಲ್ಲಿ ಎಲ್ಲ ಕೋವಿಡ್ ಸೆಂಟರ್ನಲ್ಲಿ ಅಡ್ಮಿಟ್ ಆಗಬೇಕಂತ ಯಾರೋ ಇದು ಅಂಜಿಕೆ ಬಂದಿತ್ತು. ಆದರೂ ನಾನು ಚಿಕ್ಕೋಡಿ ಶ್ರೀಧರ್ ಕುಲಕರ್ಣಿ ಡಾಕ್ಟರ್ ಇವರಿಗೆ ನಾನು ಅವ್ರ ಕಡೆಯಿಂದ ಟ್ರೀಟ್ಮೆಂಟ್ ತೊಗೊಂಡೆ. ಅವರು 14 ದಿವಸ ಗುಳಿಗೆ ಮತ್ತು ಬೇರೆ ಬೇರೆ ಎನರ್ಜಿದು ಇವು ಕೊಟ್ಟರು, ಗುಳಿಗೆ ಅದು ಕೊಟ್ಟರು. ಆದ್ದರಿಂದ ನನಗೆ ಹೋಮ್ ಕ್ವಾರಂಟೈನ್ ಮಾಡೋದು, ಹೋಮ್ ಕ್ವಾರಂಟೈನಲ್ಲಿ ಎಲ್ಲ ಔಷಧ ಮತ್ತು ಟ್ರೀಟ್ಮೆಂಟ್ ತೊಗೊಂಡೆ. ಆಮ್ಯಾಗ 21 ದಿವಸ ಆದಮ್ಯಾಗ ಅವ್ರು ಮತ್ತೊಂದು ಸಲ ನನಗೆ ರಿಪೋರ್ಟ್ ನೋಡಿದರು, ಎಲ್ಲ ನೆಗೆಟಿವ್ ಬಂದಿತ್ತು. ಈಗಾಗಲೇ ನಾ ಈಗ ಓಡಾಡ್ತೀನಿ, ಈ ಕಡೆ ಆ ಕಡೆ ಕೆಲಸ ಮಾಡ್ತೀನಿ. ಅದಕ್ಕಾಗಿ ನಾವು ಅವ್ರಿಗೆ ನಾವು ತುಂಬ ಧನ್ಯವಾದಗಳು ಕೊಡ್ತೀವಿ. ಯಾಕಂದರೆ ಇಲ್ಲಿ ಚಿಕ್ಕೋಡಿಯಲ್ಲಿ ಇದು ಒಂದು ಒಳ್ಳೆಯದ ಇದಾಗ್ಯದ ನಮಗೆ ಕೊರೋನಾ ಸಲುವಾಗಿ. ಇಲ್ಲರಿ, ನಂಗೆ ಇದು ಸೇವಾ ವ್ಯವಸ್ಥೆ ಕಾಣ್ತೀರಿ. ಹಾಂ, ನಾವು ಗುಳಿಗೆ ಒಂದು 8-10 ದಿನ ತೊಗೊಂಡಿರಲಿಲ್ಲ. ಇವರೆಲ್ಲ ಹೇಳಿ ಕಳಿಸಿರಲಿಲ್ಲ, ಎಲ್ಲ ಮಸ್ತ್ ಆಗಿತ್ತು ರೀ. ನಂದು ಯಾಣ ಕಾಳಜಿ ಮಾಡೋದು ಯಾಣ. ಕಳೆದ 1 ತಿಂಗಳ ಮುಂಚೆ ಇದ್ದ ಸೋಂಕಿತರ ಸಂಖ್ಯೆ ಈಗ ಕಡಿಮೆಯಾಗುತ್ತಾ ಬರುತ್ತಿದೆ. ಸಾರ್ವಜನಿಕರು ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಬರಬೇಕು. ಕಡ್ಡಾಯವಾಗಿ ಮಾಸ್ಕ್ ಬಳಸಬೇಕು. ಸೋಂಕು ತಗುಲಿದವರು ಧೈರ್ಯವಾಗಿ ಇದ್ದುಕೊಂಡು ಇದರ ಬಳಿ ಚಿಕಿತ್ಸೆ ಪಡೆದು ಸಲಹೆ ಸೂಚನೆ ಪಡೆಯಬೇಕು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರ ಸೇವನೆ ಮಾಡುವುದು ಅವಶ್ಯಕವಾಗಿದೆ ಎಂದು ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ತಿಳಿಸಿದರು. ಇವತ್ತು ಚಿಕ್ಕೋಡಿ ಮತ್ತು ಚಿಕ್ಕೋಡಿ ಸುತ್ತಮುತ್ತ ಪ್ರದೇಶದಾಗ ಕೋವಿಡ್ ಬಗ್ಗೆ ಯಾವ ಪರಿಸ್ಥಿತಿ ಅಂತ, ಕೋವಿಡ್ ಯಾವ ಸ್ಥಿತಿಯಲ್ಲಿ ಇರೋದು? ಚಿಕ್ಕೋಡಿ ಭಾಗದಲ್ಲಿ ಸಾಕಷ್ಟು ಕೋವಿಡ್ ಇನ್ಫೆಕ್ಷನ್ 3-4 ತಿಂಗಳಿಂದ ನಾವು ನೋಡ್ತಾ ಇದ್ವಿ. ದಿನಾಲು ಒಪಿಡಿಯಲ್ಲಿ 8-10 ಪೇಷಂಟ್ಗಿಂತಲೂ ಹೆಚ್ಚಿಗೆ ಕೋವಿಡ್ ಪೇಷಂಟ್ಗಳು ಬರ್ತಾ ಇದ್ವಿ. ಆಮೇಲೆ ಈ ಲಾಸ್ಟ್ ಒಂದು ವೀಕಿಂದ, ಒಂದು ವಾರ ಆಯಿತು, ಈಗ ಕೋವಿಡ್ ಪೇಷಂಟ್ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಅದೊಂದು ಎಲ್ಲ ನಮ್ಗೆಲ್ಲರಿಗಿನ ಒಂದು ಆನಂದದ ಸುದ್ದಿನ. ಆಮೇಲೆ ಕೋವಿಡ್ ಪೇಷಂಟ್ಗೆ ಎಷ್ಟು ಮಟ್ಟಿಗೆ ಇನ್ಫೆಕ್ಷನ್ ಆಗ್ತಿತ್ತು ಮತ್ತು ಪೇಷಂಟ್ಗಳು ಎಷ್ಟು ಸೀರಿಯಸ್ ಆಗ್ತಿದ್ರು, ಅದು ಸೀರಿಯಸ್ನೆಸ್ ಸಹ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತದೆ. ಈ ನಮ್ಮ ಭಾಗದಲ್ಲಿ ನಾವು ಕೋವಿಡ್ ಪೇಷಂಟ್ಗಳಿಗೆ ಎಲ್ಲ ಪೇಷಂಟ್ಗೆ ಬೆಳಗಾವ್ ಅಂದರೆ ಇಲ್ಲ ಬೇರೆ ಊರಿಗೆ ಇಲ್ಲ ಕೋವಿಡ್ ಆಸ್ಪತ್ರೆಗೆ ಕಳಿಸೋದು ಭಾಳ ಕಷ್ಟ ಅನ್ನಿಸ್ತಿತ್ತು. ಅದಕ್ಕೆ ನಾವೇ ನಮ್ಮ ಆಸ್ಪತ್ರೆಯಲ್ಲಿ ಕೆಲವೊಂದು ಕೋವಿಡ್ ಪರವಾಗಿ ಕೆಲವೊಂದು ಟೆಸ್ಟ್ಗಳು ಮಾಡಿ ಕೋವಿಡ್ ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗ್ತದೆ, ಒಂದು ಕೆಲವೊಬ್ಬರಿಗೆ ಲಂಗ್ಸ್ ಆಗಬಹುದು, ಕೆಲವೊಂದಿಗೆ ಹಾರ್ಟ್ಗೆ ಆಗ್ಬೋದು, ಕೆಲವೊಂದಿಗೆ ಸ್ಟ್ರೋಕ್ ಅಂದರೆ ಒಂದು ಸ್ವಲ್ಪ ಪ್ಯಾರಲೈಸಿಸ್ ಅಲ್ಲಿ ಆಗ್ಬೋದು, ಅದನ್ನೆಲ್ಲ ಕಣ್ಣು ಹಿಡಿದು ಅದರ ಸ್ವಲ್ಪತಕ್ಕಂಥ ಸಿ ಟಿ ಸ್ಕ್ಯಾನ್ ಅಂದರು, ಬ್ಲಡ್ ಟೆಸ್ಟ್ ಅಂದರು, ಅದನ್ನೆಲ್ಲ ಡಯಾಗ್ನೋಸಿಸ್ ಮಾಡಿದ ಟೆಸ್ಟ್ ಎಲ್ಲ ಮಾಡ್ಕೊಂಡ್ಬಿಟ್ವಿ. ಅದನ್ನು ಮಾಡಿ ನಾವು ಪೇಷಂಟ್ಗಳ ರಕ್ತದಲ್ಲಿ ಎಷ್ಟು ಆಕ್ಸಿಜನ್ ಇರ್ತದೆ ಅದನ್ನು ಚೆಕ್ ಮಾಡಿ ಅವ್ರಿಗೆ ಯಾವ ಥರದ ಟ್ರೀಟ್ಮೆಂಟ್ ಬೇಕಾಗಿದೆ ಅಂಥೇಳಿ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಮನೆಯಲ್ಲಿನೇ ಕ್ವಾರಂಟೈನ್ ಮಾಡೋದು. ಆ ಪೇಷಂಟ್ ಆಸ್ಪತ್ರೆಗೆ ಕಳಿಸಿದಂಗೆ ಮನೆಯಲ್ಲಿನೇ ಕ್ವಾರಂಟೈನ್ ಮಾಡಿ ಅವ್ರು ಡೈಲಿ ನಾವು ಫೋನ್ ಮಾಡಿ ಕೇಳ್ತಾ ಇದ್ವಿ, ನೀವು ಟ್ರೀಟ್ಮೆಂಟ್ ಹಾಕಿದ್ವಿ ನಿಮಗೆ ಇಂಪ್ರೂವ್ಮೆಂಟ್ ಎಷ್ಟದ. ಮನೆಯಲ್ಲಿ ಒಂದು ಆಕ್ಸಿಜನ್ ಚೆಕ್ ಮಾಡಲಿಕ್ಕೆ ಒಂದು ಆಕ್ಸಿಜನ್ ಮೀಟರ್ ಅಂತ ಹೇಳಿ ಕೊಡ್ತಾ ಇದ್ವಿ. ಆ ಆಕ್ಸಿಜನ್ ಮೀಟರ್ಲಿ ನಿಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಎಷ್ಟದ ಅದನ್ನು ಸ್ವಲ್ಪ ಚೆಕ್ ಮಾಡಿಕೊಂಡು, ಏನೂ ಭಾಳ ರಿಸ್ಕ್ ತೊಗೊಂಡಿಲ್ಲ, ಬಟ್ ಮೈಲ್ಡ್ದಿನ ಮಾಡ್ರೇಟ್ ಕೋವಿಡ್ ಪೇಷಂಟ್ಗಳೆಲ್ಲ ನಾವು ಆ ಮನೆಯಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿದ್ವಿ. ಸರ್ಸಾಮ್ ಈಗ ಆಲ್ಮೋಸ್ಟ್ 150 ಸ್ವಲ್ಪ ಹೆಚ್ಚಿಗೆ ಪೇಷಂಟ್ ನಾವೆಲ್ಲ ಮನೆಯಲ್ಲಿ ಇಟ್ಕೊಂಡು ಟ್ರೀಟ್ ಮಾಡಿದ್ವಿ. ಅದರಲ್ಲಿ ಒಂದು 3-4 ಪೇಷಂಟ್ ಅಷ್ಟೇ ನಾವು ಹೊರಗಡೆ ಕಳಿಸ್ಬೇಕಾಯ್ತು. ಅದು ಉಳಿದಿದ್ದು ಎಲ್ಲ ಪೇಷಂಟ್ಗಳೆಲ್ಲ ಸರಿಯಾಗಿ ರಿಕವರ್ ಎಲ್ಲ ಆಗಿದ್ದಾರೆ. ಅದನ್ನು ಸ್ಟಡಿನು ನಾವು ಈಗ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಸೊ ಎಲ್ಲ ಯಾರೂ ಕೋವಿಡ್ ಬಗ್ಗೆ ಭಾಳಷ್ಟು ಅಂಜಿಕೆ ಪಡೋದೇನು ಜರೂರಿಲ್ಲ. ಆಮೇಲೆ ಕೋವಿಡ್ ಸಲುವಾಗಿ ಏನೇನು ಮೆಡಿಸಿನ್ಸ್ ಬರ್ತಾ ಇದ್ದಾವೆ ಆ ಭಾಳ ಒಳ್ಳೆ ಮೆಡಿಸಿನ್ಗಳು ಬರ್ತಾ ಇದ್ದಾವೆ. ಆಮೇಲೆ ಅದೊಂದು ಭಾಳ ಕೋವಿಡ್ ಒ ಪಿ ಡಿ ಟ್ರೀಟ್ಮೆಂಟ್ ಮಾಡೋದು ಭಾಳ ಒಳ್ಳೆಯ ಸಕ್ಸಸ್ ಆಗಿದೆ. ಅಂದರೆ ಈಗ ಮನೆಯಲ್ಲೇ ಅವ್ರು ಟ್ರೀಟ್ಮೆಂಟ್ ಮಾಡಿದ್ರು ಅಂದರೆ ನೀವು ಪ್ರಯೋಗ ಮಾಡಿದ್ರಿ, ಇದು ಪ್ರಯೋಗ ಸಕ್ಸಸ್ ಆಗಿತ್ತಂತ್ರಿ ನೀವು?
ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಹೋಮ್ ಕ್ವಾರಂಟೈನ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ, ಇಲ್ಲರ ಹೋಮ್ ಬೇಸ್ಡ್ ಕೋವಿಡ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ, ಅದನ್ನು ಭಾಳ ಒಳ್ಳೆ ಸಕ್ಸಸ್ ಆಗಿದೆ. ನನ್ನ ಜೊತೆ ನನ್ನ ಮಗಳು ಡಾಕ್ಟರ್ ಪೂಜಾ ಅವರು, ಅವರು ಎಮ್ ಡಿ ಆಗಿ ನನ್ನ ಜೊತೆ ಕೆಲಸಕ್ಕೆ ಬಂದರು. ಅವರು ಹೊಸ ಎಲ್ಲ ಇನ್ವೆಸ್ಟಿಗೇಷನ್ ಟ್ರೀಟ್ಮೆಂಟ್ ಆಮೇಲೆ ಹೊಸ ವೈರಲ್ ಬೇಸ್ಡ್ ಡಿಸೀಸಸ್ಗೆ ಅಪ್ರೋಚ್ ಏನಿರಬೇಕು ಅಂಥೇಳಿ ಅವರು ಎಲ್ಲ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ ಕೋವಿಡ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಮ್ಮ ಆಸ್ಪತ್ರೆ. ಈಗ ನೀವು ಅವ್ರಿಗೆ ಐಡೆಂಟಿಫಿಕೇಶನ್ ಹೆಂಗೆ ಮಾಡ್ತಿದ್ದಾರೆ ಅಂದರೆ ಅವರು ಆಲ್ರೆಡಿ ನಿಮ್ಮ ಕಡೆ ಕೋವಿಡ್ ಆಗಿತ್ತು ಬಂದಿದ್ರು ಅಥವಾ ನಿಮ್ಮಲ್ಲಿ ಬೇರೆ ರೋಗ ತೋರಿಸೋಕೆ ಬಂದಾಗ ಐಡೆಂಟಿಫಿಕೇಶನ್ ಮಾಡೋದು. ನಮ್ಮ ಆಸ್ಪತ್ರೆಯಲ್ಲಿ ಹೊರಗಡೆ ಒ ಪಿ ಡಿಯಲ್ಲಿ ನಾವು ಪೇಷಂಟ್ ಎಲ್ಲ ಸೆಪ್ರೇಟ್ ಮಾಡ್ತೀವಿ. ಫಸ್ಟ್ ಅವ್ರಿಗೆ ಟೆಂಪ್ರೇಚರ್ ಚೆಕ್ ಮಾಡೋದು, ಆಮೇಲೆ ಆಕ್ಸಿಜನ್ ಚೆಕ್ ಮಾಡೋದು. ಯಾಕೆ ಟೆಂಪ್ರೇಚರ್ ಇರ್ತದೆ ಮತ್ತು ಆಕ್ಸಿಜನ್ ಇರ್ತದೆ, ಅವ್ರು ಬ್ಲಡ್ ಡ್ರಾ ಮಾಡ್ಕೋತೀವಿ. ಆ ಬ್ಲಡ್ ಡ್ರಾ ಮಾಡಿದ ನಂತರ ಕೆಲವೊಂದು ಟೆಸ್ಟ್ ಅದಾವ, ಸಿ ಆರ್ ಪಿ, ಡಿ ಡೈಮರ, ಹಿಮೋಗ್ರಾಮ್, ಅವೆಲ್ಲ ಮಾಡಿದ ನಂತರ ನಮಗೊಂದು ಐಡಿಯಾ ಬರ್ತದೆ ಇವ್ರಿಗೆ ಕೋವಿಡ್ ಇರ್ಬೋದು ಇಲ್ಲೋ. ಆ ಕೋವಿಡ್ ಇತ್ತಂದ್ರೆ ಅವ್ರಿಗೆ ಚೆಸ್ಟ್ ಸ್ಕ್ಯಾನಿಂಗ್ ಕಳಿಸ್ತೀವಿ. ಆ ಚೆಸ್ಟ್ ಸ್ಕ್ಯಾನಿಂಗ್ ಒಳಗೆ ಅದರಲ್ಲೇನು ಸ್ಕ್ಯಾನಿಂಗ್ದಾಗ ಡೌಟ್ ಬಂತಂದ್ರೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಎರಡು ಜೊತೆಗೆ ಹೊಂದಿಸಿ ಇವ್ರು ಕೋವಿಡ್ ಇದೆಯೋ ಇಲ್ಲೋ ಅನ್ನೋದು ಒಂದು ಚೆಕ್ ಮಾಡ್ತೀವಿ. ಅದಾದ ನಂತರ ಅವ್ರಿಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಕಳಿಸಿ ಅವ್ರಿಗೆ ಆರ್ ಟಿ ಪಿ ಸಿ ಆರ್ ಇಲ್ಲರ ರ್ಯಾಪಿಡ್ ಆ್ಯಂಟಿಜನ್ ಅಂತೇಳಿ ಚೆಕ್ ಮಾಡ್ಕೋತೀವಿ. ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಿ. ಈಗ ಅವ್ರಿಗೆ ಮನೆಗೆ ಟ್ರೀಟ್ಮೆಂಟ್ ಅಂದರೆ ಡೈಲಿ ಅಂದರೆ ಏನು ಡೈಲಿ ಫೋನ್ ಟಚ್ ಇರ್ತಿದ್ರು ಮೆಸೇಜ್ ಮಾಡ್ತಿದ್ರು ಅಥವಾ ಅವ್ರ ಅವ್ರದ್ದು ಹೆಲ್ತ್ ಡೆವಲಪ್ಮೆಂಟ್ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಸರ್? ಅವ್ರು ಡೈಲಿ ನಾವು ಫೋನ್ ಮಾಡ್ತೀವಿ. ಆಮೇಲೆ ಅವ್ರಿಗೆ ಆದ್ರೂ ಏನೋ ಫ್ರೆಶ್ ಸಿಂಪ್ಟಮ್ ಇದ್ರೆ ಇಮಿಡಿಯೇಟ್ಲಿ ಫೋನ್ ಮಾಡ್ಲಿಕ್ಕೆ ಹೇಳ್ತೀವಿ. ಅವ್ರ ಮೇಲೆ ಆಕ್ಸಿಜನ್ ಚೆಕ್ ಮಾಡ್ಲಿಕ್ಕೆ ಹೇಳ್ತೀವಿ ಮೇನ್ಲಿ. ಅವ್ರಿಗೇನ್ರ ಧಾಪ್ ತುಂಬಿತು, ಚಕ್ಕರ್ ಬಂತು, ಆಕ್ಸಿಜನ್ ಏನ್ರಿ ಡಿಸ್ಟರ್ಬೆನ್ಸ್ ಆಯಿತು, ಇಮಿಡಿಯೇಟ್ಲಿ ಮತ್ತೆ ಫೋನ್ ಮಾಡ್ಲಿಕ್ಕೆ ಹೇಳ್ಬಿಡ್ತೀವಿ. ಅದ್ರ ತಕ್ಕಂಥ ಮತ್ತೆ ಡಿಸಿಷನ್ ಮಾಡ್ತೀವಿ. ಕೆಲವೊಬ್ಬರು ಪೇಷೆಂಟ್ಗೆ ಅಂದ್ರೆ ಯಾರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸೇರ್ಲಿಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ಮನೆಯಲ್ಲಿ ಆಕ್ಸಿಜನ್ ಸೈಜ್ ಸಪ್ಲಿಮೆಂಟೇಷನ್ ಮಾಡಿದ್ವಿ. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಬೆಡ್ಸ್ ಅವೈಲೇಬಲ್ ಇರಲಿಲ್ಲ, ಬಟ್ ಮನೆಯಲ್ಲಿ ಆಕ್ಸಿಜನ್ ಕೊಟ್ಟು ಕರೆಕ್ಟ್ ಪ್ರಾಪರ್ ಆಂಟಿವೈರಲ್ ಟ್ರೀಟ್ಮೆಂಟ್ ಕೊಟ್ಟ ನಂತರ ಅವ್ರ ರಿಕವರಿ ಭಾಳ ಚೆನ್ನಾಗಿರುತ್ತೆ. ಹಿಂಗೆ ಎಷ್ಟು ಪೇಷೆಂಟ್ ನಿಮ್ಮ ಮನೆಗೆ ಆಕ್ಸಿಜನ್ ಇದು ಮಾಡಿದ್ರು? ಮನೆಯಲ್ಲಿ ಆಕ್ಸಿಜನ್ ಭಾಳ ಜನರಿಗೆ ಏನು ಬೇಕಾಗಿಲ್ಲ, ಒಂದು ಇಬ್ಬರು ಮೂರು ಜನರಿಗೆ ಅಷ್ಟೇ ಬೇಕಾಗಿದೆ. ಆಮೇಲೆ ನಮ್ಮ ಕೇಶವಸ್ಮೃತಿ ಟ್ರಸ್ಟಿಂದ ಆಕ್ಸಿಜನ್ ಸಿಲಿಂಡರ್ಗಳೆಲ್ಲ ಊರಲ್ಲಿ ಸಪ್ಲೈ ಮಾಡಿದ್ದಾರೆ, ಅದನ್ನು ಭಾಳ ಒಳ್ಳೆ ಹೆಲ್ಪ್ ಆಗಿದೆ. ಆ ಕೇಶವಸ್ಮೃತಿ ಟ್ರಸ್ಟಿಂದ ಅವ್ರು ಕಾಂಟ್ಯಾಕ್ಟ್ ಮಾಡಿಸಿ ಅವ್ರ ಮನೆಯಲ್ಲಿ ಆಕ್ಸಿಜನ್ ಎಲ್ಲ ಸಪ್ಲೈ ಮಾಡಿಸಿದ್ರು. ಓಕೆ, ಅದೇ ಇಲ್ಲಿ ಮುಂಬರೋ ದಿನಗಳಲ್ಲಿ ಇದು ರೋಗ ಏನು ಹತೋಟಿಗೆ ಬರ್ಬೋದು ಅಂತೇಳಿ ಹೆಂಗೇನಂತೀನಿ ಸರ್? ಅಂತದ್ದು ಅಂದರೆ ಈಗ ಇವತ್ತು ದಸರಾ ವಿಮುಖ ಆಗಿದೆ, ಇನ್ನು ಹಬ್ಬ ಹರಿದಿನ ಬಂತು, ದೀಪಾವಳಿ ದಸರಾ, ಭಾಳ ಜನ ರಶ್ ಆಗ್ತದೆ ಮಾರ್ಕೆಟಿಗೆ. ಈ ಪೇಷಂಟ್ ಸ್ವಲ್ಪ ಡಿಸ್ಟೆನ್ಸಿಂಗ್ ಪ್ರಾಪರ್ ಮೇಂಟೈನ್ ಮಾಡಬೇಕು, ಒಬ್ರಿಗೊಬ್ರಿಗೆ ಭಾಳ ಜೊತೆಗಿರಬಾರ್ದು. ಆಮೇಲೆ ಎಲ್ಲರೂ ಒಳ್ಳೆ ಕೈ ತೊಳ್ಕೊಂತಿರ್ಬೇಕು, ಕೆಲಸ ಇಲ್ದೇ ಹೊರಗಡೆ ತಿರುಗಾಡಂಗಿಲ್ಲ, ಎಲ್ಲರೂ ಮಾಸ್ಕ್ ಯೂಸ್ ಮಾಡಬೇಕು, ಪ್ರಾಪರ್ ಮಾಸ್ಕ್ ಯೂಸ್ ಮಾಡಿದ್ದನ್ನು ಮಾಸ್ಕ್ ವಾಶ್ ಮಾಡ್ಕೊತಿರ್ಬೇಕು. ಇದು ಮಾಡ್ಕೋತಿದ್ರೆ ನಮ್ಮ ಭಾಗದವನು ಕೋವಿಡ್ ಎಲ್ಲ ನಮ್ಮ ದೇಶದಲ್ಲಿ ಕೋವಿಡ್ ಕಂಟ್ರೋಲ್ ಇರ್ಬೋದು. ಅನ್ನೆಸೆಸರಿಲಿ ಕ್ರೌಡಿಂಗ್ ಮಾಡಿ ಮಾಸ್ಕ್ ಬಗ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡೋಂಗಿಲ್ಲ, ಹ್ಯಾಂಡ್ ವಾಶ್ ಮಾಡೋಂಗಿಲ್ಲ, ಅಂತಂದ್ರೆ ಸ್ಪ್ರೆಡ್ ಆಗುವ ಸಂಭವ ಇದ್ದೇ ಇರ್ತದೆ. ಸರ್, ಫುಡ್ ಏನು ಸೇವ್ ಮಾಡ್ಬೇಕಂದ್ರೆ ನಮ್ಮ ಪೇಷೆಂಟ್ಗಳಿಗೆ ಫುಡ್ ಎಲ್ಲ ನಾವು ನ್ಯಾಚುರಲ್ ಮನೀದು ಫುಡ್ ಎಲ್ಲ ತೊಗೊರಿ ಅಂತ ಹೇಳಿದ್ವಿ. ಒಳ್ಳೆ ಸ್ವಲ್ಪ ಹೈ ಪ್ರೋಟೀನ್ ಡಯಟ್ ಒಂದು ಸ್ವಲ್ಪ ತೊಗೋಬೇಕು, ಅದರಲ್ಲಿ ವಿಟಮಿನ್ಸ್ ಇರಬೇಕು, ಜಿಂಕ್ ವಿಟಮಿನ್ ಇರಬೇಕು, ಜಿಂಕ್ ಇರಬೇಕು. ಆಮೇಲೆ ವಿಟಮಿನ್ ಡಿ ಸಪ್ಲಿಮೆಂಟೇಷನ್ ಕೊಟ್ಟಿದ್ವಿ, ಪ್ರೋಟೀನ್ ಆರ್ಟಿಫಿಷಿಯಲ್ ಪ್ರೋಟೀನ್ ಸಪ್ಲಿಮೆಂಟ್ ಎಲ್ಲ ಅಂದರೆ ಮೆಡಿಸಿನಲ್ ಪ್ರೋಟೀನ್ ಅಂತೇವಲ್ಲ ಆ ಪ್ರೋಟೀನ್ ಸಪ್ಲಿಮೆಂಟು, ಹಾಲು ಎಲ್ಲ ಕೊಟ್ಟನಂತ ಒಂದು ಸ್ವಲ್ಪ ನ್ಯೂಟ್ರಿಷನಲ್ ಸ್ಟೇಟಸ್ ಒಳ್ಳೆ ಇದ್ರೆ ಒಂದು ಇಂಪ್ರೂವ್ಮೆಂಟ್ ಭಾಳ ಚೆನ್ನಾಗಿರ್ತದೆ. ಈಗ ಕೆಲವೊಂದು ಪೇಷೆಂಟ್ಗಳ್ರಿ ಈಗ ಆ ಕಡೆ ಈ ಕಡೆ ಕೇಳ್ಕೊಂಡಾಗ ಮೆಡಿಕಲ್ ಸ್ಟೋರ್ ಒಂದು ಕಿಟ್ ಮಾಡ್ಯಾರ, ಅದೇ ಈ ವಿಟಮಿನ್ ಇ ಡಿ ಒಂದು ಕಿಟ್ ಕೊಡಾಕತ್ತಾರ ಅವ್ರು, ಅದನ್ನ ತೊಗೊಂಡು ಯೂಸ್ ಮಾಡ್ಕೋಬೋದು ಬೇಡ ಅಂತೀರಿ ನೀವು? ನಿಮ್ಮ ಪ್ರಕಾರ ಏನು ಯಾವುದು ಮೆಡಿಸಿನ್ ತೊಗೊಳೋದಿದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದೇ ತೊಗೊಬಾರ್ದು, ಕಂಪಲ್ಸರಿ ಡಾಕ್ಟರ್ ಇರಬೇಕು, ಕಂಪಲ್ಸರಿ ಡಾಕ್ಟರ್. ಈಗ ಈಗ ವಾಪ್ ಅಂತ ತೊಗೋದ್ರೆ ಎಲ್ಲ ಕಡೆ ಟ್ರೇನ್ ನಡೆದಿದೆ, ಅದು ಯೋಗ್ಯ ಅಂತಿರೋ ಬೇಡ ಅಂತೀರಿ ವಾಪ್ ತೊಗೋದು ಅಂತಾರೆ ಪ್ರತಿಯೊಬ್ಬರ ಮನೆಗೆ. ಮಾರ್ಕೆಟ್ನಾಗೆ ಹೊರಗಿಟ್ಟು ಮಾರಾತಾರ ಅವ್ರು ವಾಪ್ ಮಷಿನ್ ಚಿಕ್ಕೋಡಿ ಅಂತ ಅಷ್ಟೆಲ್ಲ ನಾ ಸುತ್ತಮುತ್ತ ಹಳ್ಳಿಯಾಗ ನೋಡಿದ್ನಿ, ಅದನ್ನು ತೊಗೋಬೇಕು ಬೇಡ ಅಂತ ಜನರು. ಎಲ್ಲ ನಾವು ಸ್ವಚ್ಛತಾ ಇರ್ಕೋತಿದ್ರೆ ಭಾಳ ಒಳ್ಳೇದು, ವಾಪ್ನಿಂದ ಬೆನಿಫಿಟ್ ಆಗ್ತದೋ ಇಲ್ಲೋ ಅಂತ ಹೇಳಿ ಅಂಥದ್ದೇನು ಸ್ಟಡೀಸ್ ಏನು ಬಂದಿಲ್ಲ. ಅದ್ರ ಬಗ್ಗೆ ಪ್ರಾಪರ್ ಸ್ಟಡೀಸ್ ಬಂದವು ಅಂತಂದ್ರೆ ನಾವು ಹೇಳ್ಬೋದು ವಾಪ್ನಿಂದ ಫಾಯ್ದೆ ಆಗ್ತದೋ ಇಲ್ಲೋ. ಬಟ್ ಅದರಲ್ಲಿ ನಿಮ್ಗೆ ಕಂಫರ್ಟೇಬಲ್ ಅನಿಸಿದ್ರೆ ತೊಗೊಳ್ಳೋದು, ಮುನ್ನೆಚ್ಚರಿಕೆ ಮಾತ್ರ ತೊಗೋಬೋದು, ಕಂಫರ್ಟೇಬಲ್ ಅನಿಸಿದ್ರೆ ತೊಗೋಬೋದು, ಅದರಲ್ಲಿಂದ ಏನು ಭಾಳ ಬೆನಿಫಿಟ್ ಆಗ್ತದೆ. ಓಕೆ, ನಾವು ಒ ಪಿ ಡಿಯಲ್ಲಿ ಭಾಳ ಕಡಿಮೆ ಚಾರ್ಜಸ್ ಆಗಿ ಸರ್ವಿಸ್ ಮಾಡಿದ್ದೀವಿ ನಾವು. ಇನ್ವೆಸ್ಟಿಗೇಷನ್ ಟ್ರೀಟ್ಮೆಂಟ್ ಎಲ್ಲ ಇಟ್ಕೊಂಡು ಒಂದು 7-8 ಸಾವಿರ ರೂಪಾಯಿದಾಗ ಟ್ರೀಟ್ಮೆಂಟ್ ಎಲ್ಲ ಆಗಿದೆ. 10 ದಿವಸದಲ್ಲಿ ಅವ್ರು ಟ್ರೀಟ್ಮೆಂಟ್ ಎಲ್ಲ ಮುಗಿದು ಹೋಗ್ಬಿಡ್ತೀವಿ, ಯಾಕಂದ್ರೆ ಒ ಪಿ ಡಿ ಬೇಸಿಸ್ದಾಗ ನಾವೇನೋ 7-8 ಸಾವಿರ ಅಂದ್ರೆ ಅದ್ರಾಗ ಔಷಧ ಬಂತು, ಅದರಲ್ಲಿ ಔಷಧಿಂಗ್ ಮೆಡಿಸಿನ್ಸ್ ಎಲ್ಲ ರಿಕವರ್ ಆದವು. ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಅವರಿಗೆ ಮಗಳು ಪೂಜಾ ಸಾಥ್ ನೀಡುತ್ತಿದ್ದು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಇವರಿಗೆ ನಗರದ ಜನ ಶ್ಲಾಘನೀಯ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಫಾದರ್ ಜೊತೆ ನಮ್ಮ ಮದರ್ ಜೊತೆ ಕೆಲಸ ಮಾಡೋದು ಒಂದು ಅವಕಾಶ ನಂಗೆ ಸಿಕ್ತು, ಇಲ್ಲಾದ್ರೆ ಮುಂದೆ ಕಲಿಯೋದು ಕಾಲೇಜ್ ಒಳಗೆ ಏನು ಕಲಿತೇವಲ್ರಿ ಮತ್ತು ಪ್ರಾಕ್ಟೀಸ್ ಮಾಡೋದು ಅದು ಭಾಳ ಡಿಫಿಕಲ್ಟ್ ಇರ್ತದೆ ರೀ, ಪೂರ್ತಿನೇ ಡಿಫ್ರೆಂಟ್ ಇರ್ತದೆ. ಬುಕ್ಸ್ ಒಳಗೆ ನಾವು ನೋಡ್ತೀವಿ ಕಲಿತೀವಿ,
ಪ್ರಾಕ್ಟಿಕಲಿ ಹೆಂಗ ಅದ ಅಪ್ಲೈ ಮಾಡೋದು ನನಗೀಗ ಇವ್ರ ಕಡೆಯಿಂದ ಕಲಿಯೋದು ಬಹಳ ಅವಕಾಶ ಸಿಕ್ತು ಅದಕ್ಕೆ ನಮ್ಗೆ ಬಹಳ ಚಲೋ ಅನಿಸ್ತದ ನೀವು ಜಸ್ಟ್ ಶಿಕ್ಷಣ ಮುಗಿಸಿ ಬಂದ ಕೂಡಲೇ ಏನೇ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದ್ರ ಇಂಥ ಕೊರೋನಾ ಅಂತ ದೊಡ್ಡ ರೋಗ ಬರೋದ್ರಿಂದ ಸ್ವಲ್ಪ ಎಲ್ಲೂ ಜಂಬ್ಲಿಂಗ್ ಅನಿಸ್ಲಿಲ್ಲ ಕೊರೋನಾ ಅಂದ್ರೆ ಏನಾಗ್ತದ್ರಿ ನಾವು ಓದ್ತೀವಿ ನೋಡಿರ್ತೀವಿ ಖರೆ ಬುಕ್ಸ್ ಒಳಗೆ ಅಷ್ಟೇ ರೀ ಪ್ರಾಕ್ಟಿಕಲಿ ಅದು ಹೆಂಗೆ ಸಿಗ್ತದ ಹೆಂಗೆ ಬರ್ತಾವ ಪೇಷಂಟಿಗೆ ಒಂದೇ ಜ್ವರ ಬಂತು ಧಾಪ್ ಬಂತು ಎಲ್ಲರಿಗೂ ಅದೇ ಆಗ್ತದ ಹಂಗೆ ಇರಂಗಿಲ್ರಿ ಇದು ಅವಕಾಶ ನಂಗೆ ಸಿಕ್ತು ಅದು ಬಹಳ ಅಮೂಲ್ಯ ಆಮೇಲೆ ಈಗ ನೀವು ಅಥವಾ ನಿಮ್ಮ ಆಸ್ಪತ್ರೆಯಿಂದ ಕೆಲವರು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡಿರಿ ಅದೊಂದು ವಿಶೇಷ ಅದ್ರ ಬಗ್ಗೆ ಏನು ಐಡಿಯಾ ಹೆಂಗೆ ಗೊತ್ತು ಅಥವಾ ಇದು ಇದು ಮಾಡಬೇಕಂತ ಹೆಂಗೆ ವಿಚಾರ ಬರ್ತದ ನಿಮ್ಗೆಲ್ಲರಿಗೂ ಗೊತ್ತದ ರೀ ನ್ಯೂಸಲ್ಲಿ ಎಷ್ಟೋ ಕೇಳ್ತೀವಿ ಇವತ್ತು 1000 ಮಂದಿ ನಮ್ಮ ಚಿಕ್ಕೋಳಿಗೆ ಯಾವಾಗ ಜಾಸ್ತಿ ಬರಾಕತ್ತಿದಲ್ಲ ಪೇಷಂಟ್ ಅವಾಗ ನಮಗೂ ಅನಿಸ್ತು ನಾವು ಏನಾದರೂ ಸೊಸೈಟಿಗಾಗಿ ಪೇಷಂಟ್ಗಳಿಗಾಗಿ ಹ್ಯುಮ್ಯಾನಿಟಿಗಾಗಿ ಏನಾದರೂ ಮಾಡಬೇಕು ನಮ್ಮ ಪ್ರೊಫೆಷನ್ದಿಂದ ನಮ್ಗೆ ಅವಕಾಶ ಸಿಗೋದರೆ ದೊಡ್ಡ ವಿಷಯ ಎಲ್ಲರಿಗೂ ಈ ಕೆಲಸ ಮಾಡೋದು ಅದರದ್ದು ಅಂಡರ್ಸ್ಟ್ಯಾಂಡಿಂಗ್ ಇರೋದು ಹೆಂಗೆ ಮಾಡ್ತೀವಿ ಹೆಂಗೆ ಮಾಡಬೇಕು ಅಂತದ್ದು ನಾವು ಪೇಷಂಟಿಗೆ ಕಮ್ಯುನಿಕೇಟ್ ಮಾಡಬೇಕು ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅಂತ ಒಂದು ವಿಷಯ ಹೇಳ್ತೇವಲ್ರಿ ಅದು ಮಾಡಬೇಕಂತ ನಾವು ಯೋಚಿಸ್ತಾ ಇದ್ದೀವಿ ಆಮೇಲೆ ನಮ್ಮ ಸ್ಟಾಫಿಗೂ ಕೂಡ ಟ್ರೈನ್ ಮಾಡಿ ಅವ್ರ ಒಳಗಡೆ ಕಾನ್ಫಿಡೆನ್ಸ್ ಉದ್ಭವ ಮಾಡಬೇಕಂತ ನಮ್ಮ ವಿಷಯ ಇತ್ತು ಇನಿಷಿಯಲಿ ನಾವು ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ವಿ ಅದರ ಮುಂದೆ ಹೆಂಗೆ ನಮಗೂ ಕಾನ್ಫಿಡೆನ್ಸ್ ಬಂತು ಆವಾಗ ಬೇಸಿಕಲಿ ಅದರ ಐಡಿಯಾ ಏನಿತ್ತು ನಮ್ಮ ಸೊಸೈಟಿ ನಮ್ಮ ಚಿಕ್ಕೋಡಿಗಾಗಿ ಏನಾದರೂ ಸ್ವಲ್ಪ ಚಲೋ ಮಾಡಬೇಕು ಅಂತ ಅದು ವಿಷಯ ಇತ್ತು ಆಮೇಲೆ ನ್ಯೂಸಲ್ಲಿ ನಾವು ಕೇಳ್ತೀವಿ ಈ ಹಾಸ್ಪಿಟಲ್ದು ಇಷ್ಟು ಬಿಲ್ ಆಯಿತು ಆ ಹಾಸ್ಪಿಟಲ್ದು ಆ ಬಿಲ್ ಆಯಿತು ನಮ್ಮ ಕಡೆ ಜಾಸ್ತಿ ಇರೋರು ಮಂದಿ ರೈತರ್ರಿ ರೈತರಿಗೆ ಅಫೋರ್ಡೆಬಲ್ ಆಗುವಂಥ ಆಮೇಲೆ ಯಾವ ಬೇಕಾದ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡಿ ಟೆಸ್ಟ್ ಮಾಡಿ ಕೊರೋನಾ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು ಉದ್ದೇಶ ಅಷ್ಟೇ ಮತ್ತೇನಿಲ್ಲ ನೀವು ಒಂದು ಭಾಳಷ್ಟು ವೈದ್ಯರು ಒಂದು ಹಾಸ್ಪಿಟ್ಲ್ ಮಾಡಿ ಅಲ್ಲಿ ಪೇಷಂಟ್ ಅಡ್ಮಿಟ್ ಮಾಡಿ ಅವ್ರು ಟ್ರೀಟ್ಮೆಂಟ್ ಮಾಡ್ಬೋದಿತ್ತು ಅದು ಬಿಟ್ಟು ನೀವು ಅವ್ರವ್ರ ಮನೆಯಾಗ ಮಾಡಿರಿ ಇರ್ತೀರ ಇದು ವಿಚಾರ ಯಾವ ರೀತಿ ಅಂತ ನಮ್ಮದು ಅದೇ ರೀ ಅಂದರೆ ಕೊರೋನಾ ಯಾವ ಇಂಡಿವಿಜುವಲ್ ಯಾವ ಮನುಷ್ಯದಲ್ಲಿ ಹೆಂಗೆ ಬರ್ತೈತಿ ಹೇಳಕ್ಕೆ ಬರೋಂಗಿಲ್ಲ ನಾವು ಯಾವಾಗ ಕೊರೋನಾ ಪೇಷಂಟ್ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ಮಾರ್ಚಿಂದನು ಅವಾಗ ಫಸ್ಟ್ ಸ್ಟೆಪ್ ಏನು ರೀ ಕೊರೋನಾ ಎಷ್ಟು ಆಗೈತಿ ಎಷ್ಟು ಪಾಯಿಂಟ್ ಐತಿ ಮೈಲ್ಡ್ ಆಯಿತು ಮಾಡ್ರೇಟ್ ಆಯಿತು ಸಿವಿಯರ್ ಆಯಿತು ಸಿವಿಯರ್ ಪೇಷಂಟ್ ನಮ್ಮ ಕಡೆ ಬಂದು ನಾವು ಇಮಿಡಿಯೇಟ್ಲಿ ಕೊರೋನಾ ಸೆಂಟ್ರಿಗೆ ಕಳಿಸಿದ್ವಿ ರೀ ಆದ್ರೆ ಮೈಲ್ಡ್ ಮತ್ತು ಮಾಡ್ರೇಟ್ ಕೇಸಸ್ ಎಲ್ಲರಿಗೂ ಅಡ್ಮಿಷನ್ ಬೇಕು ಎಲ್ಲರಿಗೂ ಅಡ್ಮಿಟ್ ಆಗಬೇಕು ಎಲ್ಲರೂ ಹಾಸ್ಪಿಟಲ್ ಸೇರಬೇಕು ಅಂತದ್ದು ಇರೋಂಗಿಲ್ಲ ರೀ ಕೆಲವೊಬ್ಬರಿಗೆ ಮನೆಯಲ್ಲಿ ಟ್ರೀಟ್ ಮಾಡೋದು ಮನೆಯ ಕಂಫರ್ಟಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಪಾಸಿಟಿವ್ ಅಟ್ಮಾಸ್ಫಿಯರಲ್ಲಿ ಅವ್ರ ಹೆಚ್ಚಿನ ಡೆವಲಪ್ಮೆಂಟ್ ಹೆಚ್ಚಿನ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ನಮ್ಮ ಐಡಿಯಾ ಇತ್ತು ಸೊ ಆ ಐಡಿಯಾದಿಂದ ಒಂದು ಪ್ರೋಟೋಕಾಲ್ ತಯಾರು ಮಾಡಿ ನಮ್ಮ ಸ್ಟಾಫಿಗೂ ಕೂಡ ಎಲ್ಲರೂ ಟ್ರೈನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಅದು ಸಕ್ಸಸ್ ಆಯ್ತು ಹೌದು ಎಸ್ ಓಕೆ ಇದು ಎಚ್ ಎಫ್ ಅನ್ನೋ ಒಂದು ಮಷೀನ್ ಅಂದ್ರೆ ಈ ಮಷೀನ್ ವೆಂಟಿಲೇಟರ್ಗಿಂತ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ವೆಂಟಿಲೇಟರ್ ಅಲ್ಲಿ ನಾವು ಬಯಾಪ್ ಟ್ಯೂಬ್ ಹಾಕಿ ಪೇಷಂಟಿಗೆ ಸೆಡೇಟ್ ಮಾಡಿ ನಾವು ವೆಂಟಿಲೇಟರ್ ವೆಂಟಿಲೇಷನ್ ಕೊಡ್ಬೋದು ಆದ್ರೆ ಈ ಮಷೀನ್ ಹೆಂಗು ಮಾಸ್ಕ್ ಹಾಕಿ ಹೈ ಫ್ರೀಕ್ವೆನ್ಸಿ ಅಂದ್ರೆ ಜಾಸ್ತಿ ಜೋರ್ಲೆ ಒಂದ್ ನಿಮಿಷದೊಳಗೆ 40 liters 50 liters ಹಂಗ ಆಕ್ಸಿಜನ್ ನಾವು ಕೊಡ್ಬೋದು ಇದರ ಅದು ಖಾಸಿಯತ್ತು ಈ ಲೈಟ್ ಮಷೀನ್ ಇರ್ತದ್ರಿ ಆಮೇಲೆ ಟ್ಯೂಬ್ ಹಾಕೊಳ್ಳೋದೇನು ಅವಶ್ಯಕತೆ ಇಲ್ಲ ಕೆಲವೊಮ್ಮೆ ಕೋವಿಡ್ ಪೇಷಂಟ್ ಇಲ್ಲ ಅದು ನಿಮೋನಿಯಾ ಪೇಷಂಟ್ಗಳಲ್ಲಿ ಆಕ್ಸಿಜನ್ ಪಾಯಿಂಟ್ ಸ್ಯಾಚುರೇಷನ್ ಏನಂತೀವಿ ಅದು ನಾರ್ಮಲ್ 90 ಅಬೌವ್ ಇರಬೇಕು ನಾರ್ಮಲ್ ಪೇಷಂಟಲ್ಲಿ 95 ಅಬೌವ್ ಕೆಲವೊಮ್ಮೆ 90-85 ಕಡಿಮೆ ಬಂತು ಇಲ್ಲ 90 ಕಡಿಮೆ ಬಂತು ಧಾಪ್ ಹತ್ತಕ್ಕಿಲ್ಲ ವೆಂಟಿಲೇಟರ್ಕ್ಕಿಂತ ಇದು ಮಷೀನ್ ಯೂಸ್ ಮಾಡ್ಬೋದ್ರಿ ನಮ್ಮ ಆಸ್ಪತ್ರೆಯಲ್ಲಿ ನಾವು ಯಾವುದು ಪೇಷಂಟಿಗೆ ಹಂಗೋ ಹೊಳ್ ಕಳ್ಸಂಗಿಲ್ರಿ ಒಂದು ಎರಡನೇದು ನಿಮ್ಗೆ ಪೇಷಂಟ್ ಬಂದಮೇಲೆ ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಬೇಕಲ್ಲ ಅದು ನಾವು ಡೆಫಿನೆಟ್ಲಿ ಹಾಕ್ತೀವಿ ಆದರೆ ಏನು ಕೊರೋನಾ ಇಲ್ಲ ಅಂತ ನಾವು ಫಸ್ಟ್ ಇದು ಎಲ್ಲ ಟೆಸ್ಟ್ ಮಾಡ್ತೀವಿ ಕೊರೋನಾ ಇಲ್ಲ ಅಂದರೆ 100% ಸಿದ್ಧ ಆಯ್ತಂದ್ರೆ ಆಪ್ರೇಷನ್ ಪ್ರೊಸೀಜರ್ ಅಲ್ಟ್ರಾಸೌಂಡ್ 2D ECHO TMT ಎಲ್ಲ ಮಾಡೋದು ಚಾಲು ಆಗುತ್ತೆ ಯಾವಾಗೂ ಬಂದ್ ಮಾಡಿಲ್ಲ ಸೊ ಯಾವುದು ಪೇಷಂಟ್ ಹಂಗೆ ವಿದೌಟ್ ಟ್ರೀಟ್ಮೆಂಟ್ ವಿದೌಟ್ ಇನ್ವೆಸ್ಟಿಗೇಷನ್ ಡಯಾಗ್ನೋಸ್ ಆಗ್ಲಾರ್ದು ಯಾರು ಹೋಗಂಗಿಲ್ರಿ ಅಂದ್ರೆ ಕೋವಿಡ್ ಕನ್ಫರ್ಮ್ ಮಾಡಿ ಮುಂದಿನ ಟ್ರೀಟ್ಮೆಂಟ್ ಮಾಡತ್ರಿ ಹೌದು ಡೆಫಿನೆಟ್ಲಿ ಓಕೆ ಎಸ್